ಆ ಥರದೊಂದು ಶಕ್ತಿ ಇದ್ದಿದ್ದರಿಂದ ಅವ್ರ ಹೋರಾಟದ ಫಲವಾಗಿ ಅವತ್ತಿನ ಕಾಲದಲ್ಲೇ ಬರಬೇಕಾಗಿದ್ದು ಡಬ್ಬಿಂಗು ನಮಗೆ ಬರಲಿಲ್ಲ. ಅವತ್ತು ಡಬ್ಬಿಂಗ್ ಸಿನಿಮಾಗೆ ನಾವು ಒಪ್ಕೊಂಡಿದ್ದೀವಲ್ವ, ನೀವು ಎಷ್ಟು ಸ್ಕ್ರೀನಲ್ಲಿ ಹಾಕ್ತೀರಾ ಅಷ್ಟು ಡಬ್ಬಿಂಗ್ ವರ್ಷನ್ ಕನ್ನಡ ಹಾಕಿ ಯಾಕೆ ಒರಿಜಿನಲ್ ಹಾಕ್ತೀರಾ? ನೀವು ಒರಿಜಿನಲ್ಲು ತೆಲುಗುನು ಹಾಕ್ತೀರಾ, ಆಮೇಲೆ ಡಬ್ ಮಾಡಿರೋ ಕನ್ನಡನೂ ಹಾಕ್ತೀರಾ, ಡಬ್ ಮಾಡಿರೋದು ಹಿಂದಿನೂ ಹಾಕ್ತೀರಾ, ಡಬ್ ಮಾಡಿರೋದು ತಮಿಳು ಹಾಕ್ತೀರಾ, ಡಬ್ ಮಾಡಿರೋದು ಮಲಯಾಳಂ ಹಾಕ್ತೀರಾ, ಐದು ಭಾಷೆ ಒಂದೇ ಸಿನಿಮಾ ಇರೋ 450 ಥಿಯೇಟ್ರಲ್ಲಿ ನೀವೇ ಹಾಕ್ಬಿಡಿ, ನಾವೆಲ್ಲಿ ಹೋಗೋಣ ಕನ್ನಡಿಗರು, ಕನ್ನಡ ಸಿನಿಮಾನ ಏನು ಮಾಡೋಣ? ಅಪ್ಪ ಡಬ್ಬಿಂಗ್ ಒಪ್ಕೊಂಡಿದ್ದೀವಲ್ಲಪ್ಪ, ನೀವು ಡಬ್ಬಿಂಗ್ ಸಿನಿಮಾ ಹಾಕು, ಯಾಕೆ ನೀವು ಒರಿಜಿನಲ್ ತಂದು ಹಾಕ್ತೀಯಾ? ಬಟ್ ಎಲ್ಲ ಜನಗಳು ಬಜೆಟ್ ಮೊರೆ ಹೋಗ್ತಾ ಇದ್ದಾರೋ ಅಥವಾ ಕಂಟೆಂಟಿಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೋ? ಕಂಟೆಂಟು ಗಿಂಟೆಂಟ್ ಇಲ್ಲ, ಓವರ್ ಆಗಿ ಬಿಲ್ಡಪ್ ಕೊಡಬೇಕು. ಬಿಲ್ಡಪ್ ಕೊಟ್ಟರೆ ಮಾತ್ರ ಸಿನಿಮಾ ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ, ಅದೇ ಪ್ರಾಬ್ಲಮ್. ಮೊನ್ನೆ ನೀವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ಸ್ಟೇಜ್ ಮೇಲೆ ತುಂಬ ಭಾವುಕರಾಗಿ ಮಾತಾಡ್ತಾ ಇದ್ರಿ, ಯಾಕಂತಂದರೆ ನಮ್ಮ ಕನ್ನಡ ಭಾಷೆ ಇರಬಹುದು, ನಮ್ಮ ಕನ್ನಡ ಸಿನಿಮಾಗಳಂತ ಇರಬಹುದು, ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಪರಭಾಷಾ ಸಿನಿಮಾಗಳು ತೊಂದರೆಗಳು ಮಾಡ್ತಾ ಇದೆ ಅನ್ನೋ ಒಂದು ಇದೆ. ಯಾವ ಇಷ್ಟು ವರ್ಷಗಳಿಂದ ಇದೆ ಕೂಡ, ಅದು ಇವತ್ತಿಂದ ಬಂದಂಥದ್ದಲ್ಲ, ಬಟ್ ಅವತ್ತಿಂದ ಕೂಡ ನಮ್ಮ ಹೋರಾಟಗಳು ನಡೀತಾ ಇದೆ, ಅದರ ವಿರುದ್ಧವಾಗಿ ಧ್ವನಿ ಎತ್ತತನ ಇದ್ದೀರಾ, ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಎಲ್ಲರೂ. ಬಟ್ ಇಂದಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ, ಪರಭಾಷಾ ಸಿನಿಮಾಗಳು ಡಬ್ಬಿಂಗ್ ಅಂತ ವಿಚಾರ ಅಂತ ಬಂದಾಗ ಅವರ ಭಾಷೆ ನಮ್ಮ ಕನ್ನಡದಲ್ಲಿ ಡಬ್ಬಿಂಗ್ ಇದ್ದರೂ ಕೂಡ ಅವರ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಮಾಡಿ ನಮ್ಮ ಸಿನಿಮಾಗಳಿಗೆ ಥಿಯೇಟ್ರ್ಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವು ಮಾತಾಡಿದ್ರಿ ಅವತ್ತು ಕೂಡ ತುಂಬ ಭಾವನಾತ್ಮಕವಾಗಿ, ಅದ್ರ ಬಗ್ಗೆ ಹೇಳೋದಾದರೆ. ಇಲ್ಲ, ಒಂದು ಏನು ಹೇಳ್ತೀನಿ ಅಂತಂದರೆ, ನಿಮಗೆ ನೋಡಿ, ಇದು ಭಾಷಾ ಸಮಸ್ಯೆ ಮತ್ತು ಬೇರೆ ಭಾಷೆಯವರು ಕರ್ನಾಟಕದಲ್ಲಿ ಹೆಚ್ಚು ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡೋದು ಇವತ್ತು ನಿನ್ನೆದಲ್ಲ, ಇದು ತುಂಬ ವರ್ಷಗಳ ನಂತರ, ತುಂಬ ದಿನಗಳ ನಂತರ ನಡೀತಾನೆ ಇದೆ. ನೋಡಿ, ಕಾನೂನು ನಮಗೆ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರು ಅವತ್ತು ಕಾನೂನಿಂದ ಹಿಡಿದು ಇವತ್ತು ಕಾನೂನು ಒಂದೇ ಇದ್ದಾವೆ, ಬೇಕಾದಾಗ ತಿದ್ದುಪಡಿಗಳನ್ನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಈ ಡಬ್ಬಿಂಗ್ ವಿಷಯದಲ್ಲಿ ನನ್ನ ಪ್ರಕಾರ ಅವತ್ತೇನಿದೆ ಇವತ್ತು ಅದೇ ಇದೆ. ನಮಗೆ ಡಬ್ಬಿಂಗ್ ಅಂತ ರಾಜ್ಕುಮಾರ್ ಸರ್ ಇದ್ದಾಗಲೇ ಅದು ಬಂದಾಗ ರಾಜ್ಕುಮಾರ್ ಸರು ತುಂಬ ಹೋರಾಟ ಮಾಡಿ ಅವತ್ತು ಅದನ್ನು ನಿಲ್ಲಿಸಿದರು. ಅವತ್ತು ಆ ಥರದ್ದು ಒಂದು ಶಕ್ತಿ ಇತ್ತು ನಮ್ಮಲ್ಲಿ. ಅಂದರೆ ರಾಜ್ಕುಮಾರ್ ಅವರು ರೋಡಿಗೆ ಬಂದು ನಿಂತ್ಕೊಂಡಾಗ ಇಡೀ ಕನ್ನಡ ಸಂಘಗಳು, ಕನ್ನಡ ಸಂಸ್ಥೆಗಳು, ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದಕ್ಕೆ ಅವತ್ತು ಡಬ್ಬಿಂಗ್ ಅನ್ನೋದು ಬರಲಿಲ್ಲ ನಮ್ಮ ರಾಜ್ಯಕ್ಕೆ. ಆ ಥರದ್ದೊಂದು ಶಕ್ತಿ ಇದ್ದಿದ್ದರಿಂದ ಅವ್ರ ಹೋರಾಟದ ಫಲವಾಗಿ ಅವತ್ತಿನ ಕಾಲದಲ್ಲೇ ಬರಬೇಕಾಗಿದ್ದು ಡಬ್ಬಿಂಗು ನಮಗೆ ಬರಲಿಲ್ಲ, ಯಾಕೆಂದರೆ ಅವ್ರ ಹೋರಾಟ ಆ ಮಟ್ಟಿಗೆ ಶಕ್ತಿಶಾಲಿಯಾಗಿತ್ತು ಆ ಹೋರಾಟ. ಅದ ನಂತರದ ದಿನದಲ್ಲಿ ನಾವು ತುಂಬ ಹೋರಾಟಗಳನ್ನು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಒಗ್ಗಟ್ಟಿನ ಸಮಸ್ಯೆನ ಇಲ್ಲ ಕಾನೂನು ಸಮಸ್ಯೆನ ನಮಗೆ ಡಬ್ಬಿಂಗ್ ಬಂತು. ಡಬ್ಬಿಂಗ್ನ ಒಳಗಡೆ ಬಿಟ್ಕೊಂಡಿದ್ದೀವಿ ನಾವು, ಆಲ್ರೆಡಿ ಡಬ್ ಆಗ್ತಾಯಿದೆ. ನಾನು ಕೇಳಿದ ಕ್ವಶನ್ ಏನು ಅಂತಂದರೆ, ಅವತ್ತು ಡಬ್ಬಿಂಗ್ ಸಿನಿಮಾಗೆ ನಾವು ಒಪ್ಕೊಂಡಿದ್ದೀವಲ್ವ, ನೀವು ಎಷ್ಟು ಸ್ಕ್ರೀನಲ್ಲಿ ಹಾಕ್ತೀರಾ ಅಷ್ಟು ಡಬ್ಬಿಂಗ್ ವರ್ಷನ್ ಕನ್ನಡ ಹಾಕಿ ಯಾಕೆ ಒರಿಜಿನಲ್ ಹಾಕ್ತೀರಾ? ಹೌದು, ನೀವು ಒರಿಜಿನಲ್ಲು ತೆಲುಗುನೂ ಹಾಕ್ತೀರಾ, ಆಮೇಲೆ ಡಬ್ ಮಾಡಿರೋ ಕನ್ನಡನೂ ಹಾಕ್ತೀರಾ, ಡಬ್ ಮಾಡಿರೋದು ಹಿಂದಿನೂ ಹಾಕ್ತೀರಾ, ಡಬ್ ಮಾಡಿರೋದು ತಮಿಳು ಹಾಕ್ತೀರಾ, ಡಬ್ ಮಾಡಿರೋದು ಮಲಯಾಳಂ ಹಾಕ್ತೀರಾ, ಐದು ಭಾಷೆ ಒಂದೇ ಸಿನಿಮಾ ಇರೋ 450 ಥಿಯೇಟ್ರಲ್ಲಿ ನೀವೇ ಹಾಕ್ಬಿಡಿ, ನಾವೆಲ್ಲಿ ಹೋಗೋಣ ಕನ್ನಡಿಗರು, ಕನ್ನಡ ಸಿನಿಮಾನ ಏನು ಮಾಡೋಣ? ಅಪ್ಪ ಡಬ್ಬಿಂಗ್ ಒಪ್ಕೊಂಡಿದ್ದೀವಲ್ಲಪ್ಪ, ನೀವು ಡಬ್ಬಿಂಗ್ ಸಿನಿಮಾ ಹಾಕು, ಯಾಕೆ ನೀವು ಒರಿಜಿನಲ್ ತಂದು ಹಾಕ್ತೀಯಾ? ಹೌದು, ಇಲ್ಲ ಒರಿಜಿನಲ್ ಹಾಕು, ಡಬ್ಬಿಂಗ್ ಹಾಕ್ಬೇಡ, ಯಾವ್ದಾದ್ರೂ ಒಂದು ಮಾಡು, ಅದನ್ನು ಹಾಕ್ತೀನಿ ಇದನ್ನು ಹಾಕ್ತೀನಿ ಅಂತಂದ್ರೆ ನಾವೇನು ಮಾಡೋಣ ಕನ್ನಡಿಗರು? ಕನ್ನಡ ಸಿನಿಮಾನ ಏನು ಮಾಡೋಣ? ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಭಾಷೆಗೆ ಹೋಗಲ್ಲ ನಾವು, ನಮ್ಮ ಹೀರೋಗಳು ಬಂದು ಪ್ರಮೋಷನ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿರೋ ತೆಲುಗುವನ್ನು ಬಂದು ಕನ್ನಡದಲ್ಲಿ ಪ್ರಮೋಷನ್ ಮಾಡ್ತಾನೆ, ಅಲ್ಲಿ ಹಿಂದಿಯಲ್ಲಿರೋನು ಇಲ್ಲಿ ಬಂದು ಪ್ರಮೋಷನ್ ಮಾಡ್ತಾನೆ ಬೆಂಗಳೂರಿಗೆ, ನಮ್ಮವ್ರು ಇಲ್ಲಿ ಬಂದು ಪ್ರಮೋಷನ್ ಮಾಡಲ್ಲ ನಮ್ಮ ಸಿನಿಮಾಗಳನ್ನ. ಇಂಥ ಪರಿಸ್ಥಿತಿಯಲ್ಲೂ ನಮಗೆ ನಮ್ಮ ಸಿನಿಮಾಗಳನ್ನ ನಾವು ಗೆಲ್ಸ್ಕೋಬೇಕು, ಕೋಟಿಗಟ್ಟಲೆ ದುಡ್ಡು ಹಾಕಿದ್ವಿ ಪ್ರೊಡ್ಯೂಸರು ಅಲ್ವಾ? ಹೌದು, ಖಂಡಿತ. ಎಲ್ಲಿಂದ ಬದುಕೋದು ನಾವು? ಅದರಿಂದ ನನಗೆ ತುಂಬ ಕೋಪ ಬಂದಿದೆ. ನೀವು ಇವಾಗ 17ನೇ ತಾರೀಕು ಒಂದು ರಿಲೀಸ್ ಆಯಿತು, ನಾಳೆ ಜನವರಿ 7ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಕನ್ನಡಿಗರು ನೋಡಿ, ನಾನು ಒಂದೇ ಹೇಳೋದು, ಕನ್ನಡಿಗರು ಸ್ವಾಭಿಮಾನಿ ಕನ್ನಡಿಗರು. ಇವತ್ತು ಯಾವನೋ ಒಬ್ಬ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಫ್ಲಾಗ್ ಸುಟ್ಟವನೆ, 100% ಯಾವನೋ ಒಬ್ಬ ನಮ್ಮ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಹೊಡೆದಾಕೋನೆ. ಇಲ್ಲಿವರೆಗೂ ಬಂದವರೇ ಕನ್ನಡಿಗರು, ಕನ್ನಡವನ್ನು ಸಪೋರ್ಟ್ ಮಾಡದೇ ಇದ್ದರೆ ನಾಳೆ ಇನ್ನೊಂದು ಮಾಡ್ತಾನೆ ಅವನು. ನಿಮಗೂ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಹೆಣ್ಮಕ್ಕಳಿದ್ದಾರೆ, ನೋಡಿ ಯೋಚನೆ ಮಾಡಿ, ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕಾ ಬೇರೆ ಭಾಷೆಯವ್ರಿಗೆ ಸಪೋರ್ಟ್ ಮಾಡಬೇಕಾ? ಕನ್ನಡಿಗರಿಗೆ ಸಪೋರ್ಟ್ ಮಾಡಿದರೆ ನಾವು ನಿಲ್ತೀವಿ ಹೋರಾಟಗಳಿಗೆ. ನೀರಿನ ವಿಷಯಕ್ಕೆ ಬಂದರೆ ಹೋರಾಟ ಮಾಡ್ತೀವಿ ಕನ್ನಡಿಗರು, ಸಿನಿಮಾದವರು
ಗಡಿ ವಿಷಯಕ್ಕೆ ಬಂದರೆ ಹೋರಾಟ ಮಾಡ್ತೀವಿ ಕನ್ನಡಿಗರು, ಕನ್ನಡ ಸಿನಿಮಾದವರು. ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ ಕನ್ನಡ ನಟರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಎಲ್ಲರೂ. ಆ ಸಮಸ್ಯೆ ಬಂದಾಗ ಮಾತ್ರ ಕನ್ನಡ ನಟರು ಬೇಕು. ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಸಪೋರ್ಟ್ ಮಾಡಲ್ಲ. ತೆಲುಗು ಸಿನಿಮಾ ನೋಡ್ತೀವಿ ನಾವು, ಯಾಕೆಂದರೆ ಅದು ದೊಡ್ಡ ಸಿನಿಮಾ. ಹಾಂ, ನೀವು ಹೇಳ್ದಂಗೆ ಸರ್, ಈ ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅನ್ನೋದಕ್ಕಿಂತ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಂತ ಬಂದಾಗ, ಈಗ ನಿಮ್ಮ ಸಿನಿಮಾ ಅಂತ ಬರೋದಾದರೆ, ನಾವು ನಿಮ್ಮ ಬ್ಯಾನರಲ್ಲಿ ಜೆಂಟ್ಲ್ಮೆನ್ ಅಂತ ಒಂದು ಸಿನಿಮಾ, ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಆಮೇಲೆ ನಿಮ್ಮ ಪ್ರತಿಯೊಂದು ಸಿನಿಮಾಗಳಲ್ಲಿ ಈಗೆಲ್ಲ ನಮ್ಮ ಕನ್ನಡದಲ್ಲಿ ಕೂಡ ಕಂಟೆಂಟ್ ಇದೆ ಸಿನಿಮಾದಲ್ಲಿ, ಬಟ್ ಎಲ್ಲ ಜನಗಳು ಬಜೆಟ್ ಮೊರೆ ಹೋಗ್ತಾ ಇದ್ದಾರೋ ಅಥವಾ ಕಂಟೆಂಟಿಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೋ? ಕಂಟೆಂಟು ಕಂಟೆಂಟ್ ಇಲ್ಲ, ಓವರ್ ಆಗಿ ಬಿಲ್ಡಪ್ ಕೊಡಬೇಕು. ಬಿಲ್ಡಪ್ ಕೊಟ್ಟರೆ ಮಾತ್ರ ಸಿನಿಮಾ ಚೆನ್ನಾಗಿರುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದೇ ಪ್ರಾಬ್ಲಮ್. ಟ್ರೇಲರ್ ನೋಡಿ, ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ, ಸಾಂಗ್ ಕೇಳಿ ಚೆನ್ನಾಗಿದೆಯಾ ಬಂದು ಸಿನಿಮಾ ನೋಡಿ. ಏನೂ ಚೆನ್ನಾಗಿಲ್ಲ ಅಂದ್ರೆ ಮಾಡಬೇಡಿ, ನಾನೇ ಹೇಳ್ತೀನಲ್ವ. ಟ್ರೇಲರು ಚೆನ್ನಾಗಿಲ್ಲ, ಸಾಂಗ್ಗಳು ಚೆನ್ನಾಗಿಲ್ಲ ಅಂದರೆ ಅಂಥ ಸಿನಿಮಾ ನೋಡಬೇಡಿ ಬಿಡಿ. ಯಾಕೆ ನೋಡ್ತೀರಿ? ಬಂದರೆ ನಿಮಗೂ 1500 ರೂಪಾಯಿ ಖರ್ಚಾಗುತ್ತೆ. ಒಂದು ಫ್ಯಾಮಿಲಿ ಒಂದು ದಿವಸ ಸಿನಿಮಾಗೆ ನೋಡೋಕ್ಕೆ ಬಂದರೆ 1500 ರೂಪಾಯಿಂದ 2000 ರೂಪಾಯಿ ಖರ್ಚಾಗುತ್ತೆ. ಅದೇ ಅಮೆಝಾನ್ ಪ್ರೈಮಲ್ಲೋ ನೆಟ್ಫ್ಲಿಕ್ಸಲ್ಲೋ ನಾವು 1,500 ಹಾಕ್ಕೊಂಡ್ರೆ ಒಂದು ವರ್ಷ ಎಲ್ಲ ಸಿನಿಮಾ ನೋಡ್ತೀವಿ. ಅವ್ರು ಹೇಳೋದು ರೈಟ್ ಇದೆ, ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಒಳ್ಳೆ ಸಿನಿಮಾಗಳು ಬಂದಾಗ, ಒಳ್ಳೆ ಟ್ರೇಲರು, ಒಳ್ಳೆ ಸಾಂಗು ಎಲ್ಲ ಬಂದಾಗ ಅಂಥ ಸಿನಿಮಾನ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ ಅಂತಂದ ತಕ್ಷಣ 300 ಸಿನಿಮಾ ನೋಡ್ತೇವೆ ನಾವೇನು ಸರ್? ವಾರ್ಷಕ್ಕೆ ನೀವು ವರ್ಷಕ್ಕೆ ವಾರಕ್ಕೆ 4-5 ಸಿನಿಮಾ ಮಾಡ್ತೀರ ಸರ್, 4-5 ಸಿನಿಮಾ ನೋಡ್ಕೊಂಡು ಕೂತ್ಕೊಂಡ್ರೆ ನಾವು ದುಡಿಯೋದನ್ನೆಲ್ಲ ಸಿನಿಮಾಗೆ ಹಾಕೋಣ ಅಂತ ಕೇಳ್ತಾರೆ. ಅವರು ಕೇಳೋದ್ರಿಂದ ತಪ್ಪೇನಿಲ್ಲ. ನಿಜ, ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದಂತ ನಿಮ್ಗೆ ಅನಿಸುತ್ತೆ ಅಂಥ ಸಿನಿಮಾಗಳನ್ನು ನೋಡಿ ಅಂತ ಹೇಳಿದ್ರು. ಬೇರೆ ಭಾಷೆಯವ್ರನ್ನ ಪ್ರೀತಿಸಿ ಅಪ್ಕೊಳ್ಳೋದು ತಪ್ಕೊಳ್ಳೋದು ಮಾಡಬೇಡಿ. ನಿಜವಾಗ್ಲು, ಯಾಕಂದರೆ ಒಂದು ಅರ್ಥಪೂರ್ಣವಾದಂಥ ಮಾತು, ಯಾಕಂದರೆ ಕನ್ನಡ ಅನ್ನೋದು ನಮ್ಮ ತಾಯಿ ಇದ್ದಂಗೆ. ಹಾಂ, ಸೊ ನಮ್ಮ ಮನೇನೇ ಬೇರೆ, ಪಕ್ಕದ ಮನೇನೇ ಬೇರೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ನಾವು ಅದನ್ನು ತಾತ್ಸಾರ ಮಾಡಿದಾಗ ಮಾತ್ರ ನಮ್ಮಲ್ಲಿ ನಮಗೆ ನಾವು ಇದನ್ನು ಎಲ್ಲೋ ಒಂದು ಕಡೆ ನಾವೇ ತೊಂದರೆ ಮಾಡ್ಕೊತಾ ಇದ್ದೀವಿ ಅಂತ ಒಂದು ಭಾವನೆ.